ಹಾಗಾಗಿ ಕೆ ಪಿ ಸಿಯ ಅಧಿಕೃತ ವೆಬ್ಸೈಟ್ ವಿಳಾಸದಲ್ಲಿರ್ತಕ್ಕಂಥ ಏನು ಮಾಹಿತಿ ಅಂತಕ್ಕಂಥದ್ದು ನೋಡೋಣ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಕರ್ನಾಟಕ ಏನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ ಅವರ ವೆಬ್ಸೈಟನ್ನು ತಾವು ಓಪನ್ ಮಾಡಿದ್ರೆ ತಮಗೆ ಇಲ್ಲಿ ಒಂದು ಮಾಹಿತಿ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅವರ ಏನು ಅಧಿಕೃತ ವೆಬ್ಸೈಟ್ ವಿಳಾಸದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಈ ರೀತಿಯಾಗಿದೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಪ್ರವಾಯ್ನಲ್ ಸೆಲೆಕ್ಷನ್ ಲಿಸ್ಟನ್ನು ಮತ್ತು ಫೈನಾನ್ಸ್ ಸೆಲೆಕ್ಷನ್ ಅನ್ನು ಬಿಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಯಾರು ಬೇರೆ ಬೇರೆ ಇಲಾಖೆ ಕರೆದಿರತಕ್ಕಂತಹ ಹುದ್ದೆಗಳಿಗೆ ಕೆಪಿಎಸ್ ಸಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಲಿಸ್ಟ್ ಗಳಿಗಾಗಿ ವೇಟ್ ಮಾಡ್ತಾ ಇದ್ರಿ ಅವರು ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿ ನೋಡಬಹುದು ಏನಿದೆ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ್ಯಾವ ಪಟ್ಟಿ ಇದೆ ತೋರಿಸುತ್ತೆ ಬೇರೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ನೀವು ಪ್ರವಾಸನ್ ಸೆಲೆಕ್ಷನ್ ಲಿಸ್ಟ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವ ಯಾವ ಲಿಸ್ಟ್ ಗಳನ್ನು ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಕಾಣುತ್ತೆ ಸ್ನೇಹಿತರೆ ಇಲ್ಲಿ ನೋಡಬಹುದು ನೀವು ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಕೆಲವೊಂದಿಷ್ಟು ಹುದ್ದೆಗಳನ್ನ ಮತ್ತೆ ಡೈರೆಕ್ಟರ್ ಆಫ್ ಮೈನಾರಿಟಿರ್ತಕ್ಕಂಥ ಕೆಲವೊಂದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಲಿಸ್ಟ್ ಅನ್ನ ಬಿಟ್ಟಿರ್ತಕ್ಕಂಥದ್ದು ಮುಂದೆ ಗ್ರಾಜುವೇಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಅಂತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಕೂಡ ಇಲ್ಲಿ ಲಿಸ್ಟನ್ನು ಬಿಟ್ಟಿರ್ತಕ್ಕಂಥ ಸ್ನೇಹಿತರೆ ಇಲ್ಲಿ ಒಟ್ಟು ಆರು ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಇಲ್ಲಿ ಲಿಸ್ಟ್ಗಳನ್ನು ಬಿಟ್ಟಿರತಕ್ಕಂಥದ್ದು ಪ್ರವಜ್ಞಾನ ಸೆಲೆಕ್ಷನ್ ಲಿಸ್ಟ್ಗಳನ್ನು ಬಿಟ್ಟಿರ್ತಕ್ಕಂಥ ಸ್ನೇಹಿತರೆ ತಾವು ಹದಿನಾಲ್ಕು ದಿನಗಳ ಒಳಗಾಗಿ ಅಲ್ಲಿ ಆಬ್ಜೆಕ್ಷನ್ ಕೂಡ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಯಾರೆಲ್ಲ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆದು ಈ ಆಯ್ಕೆ ಪಟ್ಟಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಈ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮದು ಕೂಡ ಹೆಸರಿರ್ಬೋದು ಚೆಕ್ ಮಾಡ್ಕೋಬೋದು ಜೊತೆಗೆ ವಿಡಿಯೋ ಎಲ್ಲ ಕಡೆ ಅದನ್ನು ಶೇರ್ ಮಾಡಿ ಯಾಕಂದರೆ ಬಹಳಷ್ಟು ಜನಗಳು ಭ್ರಮಾಲೋದಲ್ಲಿರ್ತಕ್ಕಂಥವ್ರು ಏನಂದ್ರೆ ಏನು ಈ ಲಾಕ್ಡೌನ್ ಇದೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಯಾವುದೇ ಆಗಿರ್ತಕ್ಕಂಥ ಲಿಸ್ಟ್ಗಳನ್ನು ಅನೌನ್ಸ್ ಮಾಡೋದಿಲ್ಲ ಅಂತ ಒಂದು ಭ್ರಮೆ ಮತ್ತು ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ನೇಮಕಾತಿಯನ್ನು ಮಾಡಿಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಭ್ರಮೆ ಅವರಿಗೆ ಈ ಒಂದು ವಿಡಿಯೋ ಉತ್ತರವಾಗಿರಲಿ ಸ್ನೇಹಿತರೆ ಹಾಗಾಗಿ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ಕಾರಣ ಇಷ್ಟೇ ಅವರೆಲ್ಲರೂ ಕೂಡ ಅಲರ್ಟ್ ಆಗಲಿ ಮುಂದೆ ಬರ್ತಕ್ಕಂಥ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಿವೆ ಅವು ಡೆಫಿನೆಟ್ಲಿ ನಡೆಯುತ್ತೆ ಸರ್ಕಾರ ನೇಮಕಾತಿಯನ್ನು ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಅವರಿಗೆ ಈ ವಿಡಿಯೋ ಮೂಲಕ ತಲುಪಲಿ ಸ್ನೇಹಿತರೆ ಸ್ನೇಹಿತರೆ ಮತ್ತೊಂದು